ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ ಬೇಸಿಗೆ ಪದ್ಯದಲ್ಲಿರ್ತಕ್ಕಂತಹ ಪ್ರಾಸಾಕ್ಷರರು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ನೋಡಿ, ವ್ಯಾಕರಣ ಮಾಹಿತಿಯಲ್ಲಿ ಬರ್ತಕ್ಕಂಥ ಪ್ರಾಸಾಕ್ಷರ ಅಂದ್ರೆ ಏನು? ಪ್ರಾಸಾಕ್ಷರದ ಅರ್ಥ ಏನಂದ್ರೆ ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಕ್ಕೆ ಪ್ರಾಸಾಕ್ಷರ ಎನ್ನುವರು. ನೋಡಿ, ಒಂದು ಪದ್ಯ ಇದೆ, ನಾಲ್ಕು ಸಾಲಿನ ಪದ್ಯ ನೋವು, ಎರಡು ಸಾಲಿನ ಪದ್ಯ ನೋವು, ಮೂರು ಸಾಲಿನ ಪದ್ಯ ನೋವು, ಒಟ್ಟು ಒಂದು ಪದ್ಯ ರಚನೆಯಾಗಿದೆ. ಆ ಪದ್ಯದಲ್ಲಿ ಏನಾಗಿದೆ ಅಂದ್ರೆ ನಿರ್ದಿಷ್ಟ ಸ್ಥಳದಲ್ಲಿ ಅಂದ್ರೆ ಗೊತ್ತುಪಡಿಸಿದ ಸ್ಥಳದಲ್ಲಿ, ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಕ್ಕೆ ಯಾವ ಅಕ್ಷರ ಒಂದನೇ ಸಾಲಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆಯೋ, ಎರಡನೇ ಸ್ಥಾನದಲ್ಲಿ ಕೂಡ ಅದೇ ಅಕ್ಷರ ಅದೇ ಸ್ಥಳದಲ್ಲಿ ಅಂದ್ರೆ ಅಷ್ಟನೆಯ ಅಕ್ಷರನ ಆಗಿರಬೇಕು. ಅಂತಹ ಪುನರಾವರ್ತಿತ ಅಕ್ಷರಕ್ಕೆ ನಾವು ಪ್ರಾಸಾಕ್ಷರ ಎನ್ನುತ್ತೇವೆ, ಅಥವಾ ಪ್ರಾಸಾಕ್ಷರ ಎನ್ನುವರು. ನೋಡಿ, ಪದ್ಯ ಇದೆ, ಉದಾಹರಣೆ ಗಮನಿಸಿ ಇಲ್ಲಿ ನೋಡಿ, ಉದಾಹರಣೆ ನಾಲ್ಕು ಸಾಲು ಪದ್ಯ ಇದೆ ನೋಡಿ, ಇಲ್ಲಿ ಒಂದು ಎರಡು ಮೂರು ನಾಲ್ಕು, ಹಾಗೆ ಒಂದು ಎರಡು ಮೂರು, ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ತ್ರಿಕೋನ ಇದೆ. ಇಲ್ಲೇ ಒಂದನೇ ಅಕ್ಷರ ಇಲ್ಲಿ ರ ಇದೆ, ಎರಡನೇ ಸಾಲಿನಲ್ಲಿ ರ ಇದೆ, ಮೂರನೇ ಸಾಲಿನಲ್ಲಿ ರ ಇದೆ, ನಾಲ್ಕನೇ ಸಾಲಿನಲ್ಲಿ ರೇ ಇದೆ ಅಂತ ತಿಳ್ಕೊಳ್ಳಿ. ಈಗ ಪದ್ಯದ ನಿರ್ದಿಷ್ಟ ಪಡಿಸಿದ ಸ್ಥಳದಲ್ಲಿ, ಈಗ ಒಂದನೇ ಸಾಲಿನಲ್ಲಿ ಮೊದಲನೇ ಅಕ್ಷರ ರ ಇದೆ, ಎರಡನೇ ಸಾಲಿನಲ್ಲಿ ಮೊದಲನೇ ಅಕ್ಷರ ರ ಇದೆ ಅಂದ್ರೆ ಇದು ಒಂದೇ ರೀ ಕಾಲಂತ ಅಕ್ಷರದಲ್ಲಿ ಯಾವಾಗಲೂ ಕೂಡ ಪರವಾಗಿಲ್ಲ. ಹಾಗಾಗಿ ಮೊದಲನೇ ಅಕ್ಷರ ಎಲ್ಲವೂ ಒಂದೇ ಆಗಿದೆ. ಹೀಗೆ ಪುನರಾವರ್ತಿತವಾದಂತಹ ಅಕ್ಷರಕ್ಕೆ, ಪದ್ಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಪುನರಾವರ್ತನೆಯಾಗುವಂತಹ ಅಕ್ಷರಕ್ಕೆ ನಾವು ಪ್ರಾಸಾಕ್ಷರ ಎನ್ನುತ್ತೇವೆ. ಉದಾಹರಣೆ ಈಗ ಏನಾಗಿದೆ ಮತ್ತೊಂದು ನೋಡಿ, ಎರಡನೇ ಅಕ್ಷರ ಕಲ್ಪನೆ, ಈಗ ಎರಡನೇ ಅಕ್ಷರ ಏನು ನೋಡಿ, ಈಗ ರವಿ ನಿಂತ ಅಂತ ಇದೆ, ಹೌದಾ? ಕವಿ ಸಂತ, ಹೌದಾ? ಕವನ ಓದಿದ ಮುಂದೆ ಹಾಕಿದ, ಆಮೇಲೆ ಭುವನದಲ್ಲಿ ಅಂತ ಇಟ್ಕೊಳ್ಳೋಣ. ಹಾಗೆ ಸುಮ್ಮನೆ ನೋಡಿ, ಒಂದನೇ ಸಾಲಿನಲ್ಲಿ ಇನ್ನೊಂದು ಸಾಲಿದೆ, ರವಿ ನಿಂತ ಆಕಾಶದಲ್ಲಿ, ಕವಿ ಸಂತ ಭೂಮಿಯಲ್ಲಿ, ಕವನ ಓದಿದ ಬೊಬ್ಬ ಭುವನದಲ್ಲಿ ನೋಡುತ್ತ ಅಂದ್ರೆ ಅದನ್ನ ಅರ್ಥೈಸ್ಕೊಳ್ತ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ವಿ ಅಂತಕ್ಕಂಥದ್ದೇ, ಇಲ್ಲಿ ವಿ ಅಂತಕ್ಕಂಥದ್ದೇ, ವ ಅಂತಕ್ಕಂಥದ್ದೇ, ವ ಅಂತಕ್ಕಂಥದ್ದೇ. ಇಲ್ಲಿ ಎರಡನೇ ಅಕ್ಷರ ನೋಡಿ, ಇಲ್ಲಿ ಮೊದಲನೇ ಅಕ್ಷರ ರ ಕ ಕ ಗು ಇದೆ ಅಂದ್ರೆ ಬೇರೆ ಬೇರೆ ಆಗಿದೆ. ಎರಡನೇ ಅಕ್ಷರ ಇದೆ, ವ ದ ಅಕ್ಷರವೇ ಇದೆ ಅಂದ್ರೆ ವ ಅಂತಕ್ಕಂಥ ಒಂದು ಕಾವ್ಯ ಅಕ್ಷರ ಬರ್ತದೆಯೋ ಆ ಅಕ್ಷರದಲ್ಲಿರ್ತಕ್ಕಂಥ ಅಕ್ಷರವೇ ಇದೆ ಎರಡನೇ ಸ್ಥಾನದಲ್ಲಿ ಅಂದ್ರೆ ಒಂದನೇ ಸ್ಥಳ ಮತ್ತು ಎರಡನೇ ಸ್ಥಳದಲ್ಲಿ ಪ್ರತಿ ಒಂದು ಸಾಲಿನಲ್ಲಿ ಅದೇ ಅಕ್ಷರ ಪುನರಾವರ್ತನೆ ಆಗಿದೆ. ಹೀಗೆ ಪುನರಾವರ್ತನೆ ಆದಂತಹ ಒಂದು ಅಕ್ಷರಗಳನ್ನು ಹೇಳ್ತೀವಿ ಪ್ರಾಸಾಕ್ಷರ ಅಂತ ಹೇಳ್ತೀವಿ. ಇದು ಉದಾಹರಣೆಯನ್ನು ಗಮನಿಸಬಹುದು. ಏನಂತಂದ್ರೆ ನೋಡಿ, ಉತ್ತಮರ ಗೆಳೆತನ ಪುತ್ತಲಿ ಬಂಗಾರ, ಮತ್ತಹೀನರ ಗೆಳೆತನ ಮಾಡಿದರ ಹೆತ್ತಾಳಿಗಿಂತ ಬಲುಹೀನ. ಇಲ್ಲಿ ಮೂರು ಸಾಲಿನ ಒಂದು ಪದ್ಯ ಇದೆ. ಇಲ್ಲಿ ಯಾವ ಅಕ್ಷರ ಪುನರಾವರ್ತನೆ ನಿರ್ದಿಷ್ಟ ಸ್ಥಳದಲ್ಲಿ ಆಗಿದೆ ಅಂದ್ರೆ ಉತ್ತಮರ. ಇಲ್ಲಿ ಎರಡನೇ ಅಕ್ಷರ ಏನಿದೆ, ತ ಅಂತಕ್ಕಂಥದ್ದಿದೆ. ಉತ್ತಮರ ಗೆಳೆತನ ಮಾಡಿದಾರ ನೋಡಿ, ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ ಮತ್ತ ಹೀನರ. ಇಲ್ಲಿ ಎರಡನೇ ಸಾಲಿನಲ್ಲಿ ಕೂಡ ಏನಿದೆ, ತ ಅಂತಕ್ಕಂಥ ಅಕ್ಷರ ಪುನರಾವರ್ತನೆ ಆಗಿದೆ. ಮೂರನೇ ಸಾಲಿನ ನೋಡಿ, ಹಿತ್ತಾಳಿ ಅಂತ ಅಂತ ಇದೆ. ಇಲ್ಲಿ ಹಿತ್ತಾಳಿ ಅಂತಕ್ಕಂಥ ಶಬ್ದದಲ್ಲಿ ತ ಅಂತಕ್ಕಂಥ ಅಕ್ಷರ ಮತ್ತೆ ಪುನರಾವರ್ತನೆ ಆಗಿದೆ. ನೋಡಿ, ಇಲ್ಲಿ ಇರ್ತಕ್ಕಂಥ ಎರಡನೇ ಅಕ್ಷರ ತ ವರ್ಗದ ಅಕ್ಷರವೇ, ಅಂದ್ರೆ
ಕ ಅಂತ ಅಕ್ಷರವೇ ಅಂದ್ರೆ ಒಂದು ಅಕ್ಷರವಿದೆ. ನಮ್ಮ ಥ ಹೌದಾ, ಇಲ್ಲೂ ಕೂಡ ಎರಡನೇ ಅಕ್ಷರ ಥನೇ ಇದೆ. ಮೂರನೇ ಸಾಲಿನ ಎರಡನೇ ಅಕ್ಷರ ಕೂಡ ತಾ ಇದೆ. ಹಾಗಾಗಿ ಥ ಅಂತಕ್ಕಂಥ ಅಕ್ಷರ ಇದರಲ್ಲಿ ಪುನರಾವರ್ತನೆ ಎರಡನೇ ಒಂದು ಅಕ್ಷರವಾಗಿ ಬಂದಿದೆ. ಪ್ರತಿ ಸಾಲಿನ ಎರಡನೇ ಅಕ್ಷರ ಥ ಇದೆ. ಹಾಗಾಗಿ ಇದು ರಾಸ ಅಕ್ಷರ ಹೊಂದಿದ ಪದ್ಯ, ರಾಸ ಪದ್ಯ. ಅರ್ಥ ಆಯ್ತಾ? ಹೀಗೆ ನೋಡಿ ಅರ್ಥ ಇದೆ. ಉತ್ತಮರಿಗಾಗಿ ಪುತ್ತಳಿ ಬಂಗಾರಿ, ಹಾಗೆ ಒಳ್ಳೆಯವರಿಗೆ ಮಾಡ್ತಾರೋ ಅವರು ಏನು ಬಂದ್ರೆ ಬಂಗಾರದಂತ ಬೆಲೆಯನ್ನ ಅವರು ಹೊಂದುತ್ತಾರೆ. ಮತ್ತಹೀನರಿಗಳನ್ನ ಮಾಡಿದ್ದಾರೆ. ಮತ್ತಹೀನರಂತಂದ್ರೆ ಯಾರು? ಬುದ್ಧಿಗಿರಿ. ಹೌದಾ? ಯಾರಿಗೆ ಸರಿಯಾದಂತಹ ಆಲೋಚನೆಗಳಿಲ್ಲವೋ, ಯಾರು ಕಡದಾರಿ ಮಾಡಿದ್ದಾರೋ ಅವರಿಗೆ ಅದನ್ನ ಮಾಡಿದರೆ ಏನಾಗುತ್ತಂದ್ರೆ, ಅಂಥವರಿಗೆ ಅದನ್ನ ಮಾಡಿದ್ರೆ ಹೆತ್ತಾಳಿಂತ ಬದುಕಿನ ಹೆತ್ತಾಳಿರ್ತಕ್ಕಂಥದ್ದು ಬಂಗಾರಷ್ಟೇ ಅಂದ್ರೆ ಬೆಲೆಯನ್ನ ಹೊಂದುವುದಿಲ್ಲ, ಅದಕ್ಕಿಂತ ಕಡಿಮೆ ಆಗಿರ್ತಕ್ಕಂಥ ಬೆಲೆ ಹೊಂದಿದ್ರಿಂದ ಈ ಹೆತ್ತಾಳಿಗಿಂತ ಏನಾಗ್ತದೆ, ಅವನ ಬದುಕು ಬಲುಹೀನಾಗುತ್ತೆ. ಯಾರಂತೆ? ಮತ್ತ ಹೀನರ ಕೆಲಸ ಮಾಡಿದರೆ ಮಾತ್ರ. ಅದೇ ಈಗ ಉತ್ತಮರ ಕೆಲಸ ಮಾಡಿದ್ರೆ ಬಂಗಾರದಷ್ಟು ಏನಕ್ಕಂತಂದ್ರೆ ಬೆಲೆಯನ್ನ ಹೊಂದಬಹುದು. ಎರಡನೇ ಒಂದು ಪದ್ಯವನ್ನು ಕೂಡ ಗಮನಿಸಿ. ಕತ್ತಲಲ್ಲಿ ಸಿಕ್ಕಿದ ಸಂಪತ್ತು ತಂದಿದೆ ಎಲ್ಲರಿಗೆ ಆಗುತ್ತು, ಹಸಿವಾದರೂ ಕೇಳೋರಿಲ್ಲ ಈ ಹೊತ್ತು. ಇಲ್ಲಿ ಕೂಡ ಅಂದ್ರೆ ಕೊನೆಯ ಅಕ್ಷರ, ಪ್ರತಿ ಸಾಲಿನ ಕೊನೆಯ ಅಕ್ಷರ ಏನಾಗಿದೆ ಅಂದ್ರೆ ಥ ಅಂತಕ್ಕಂತಹ ಅಕ್ಷರವೇ ಆಗಿದೆ. ಇಲ್ಲಿ ಥ ಅಂತಕ್ಕಂಥದ್ದು ಕೇವಲ ಉದಾಹರಣೆಯನ್ನ ಮಾತ್ರ ನಾವು ನೋಡ್ತಾ ಇದ್ವಿ. ಇದು ಬಿಟ್ಟು ನಾವು ಬೇರೆ ಕೂಡ ಅಕ್ಷರಗಳು ಪುನರಾವರ್ತನೆ ಆಗಬಹುದು. ಈ ರೀತಿ ಆಗ್ತಕ್ಕಂತಹ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಅಕ್ಷರ ಪುನರಾವರ್ತನೆ ಆದರೆ ಪದ್ಯದಲ್ಲಿ ಆ ಒಂದು ಅಕ್ಷರಗಳನ್ನ ಹೇಳ್ತೀವಿ ಅಂದ್ರೆ ಪ್ರಾಸಾಕ್ಷರ ಅಂತ ಕರಿತೀವಿ. ಇದು ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದಿನದನ್ನ ಗಮನಿಸಿ. ಈಗ ನೋಡಿ ಪ್ರಾಸಾಕ್ಷರದಲ್ಲಿ ಎರಡು ವಿಧ. ಪ್ರಾಸಾಕ್ಷರ ಅಂತಂದ್ರೆ ಈಗಾಗಲೇ ತಿಳ್ಕೊಂಡ್ರಿ, ಏನಂತೀರಿ? ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಅಕ್ಷರವು ಪುನರಾವರ್ತನೆ ಆಗಿರೋದನ್ನ ಪ್ರಾಸಾಕ್ಷರ ಎನ್ನುತ್ತೇವೆ ಅನ್ನೋದನ್ನ ತಿಳ್ಕೊಂಡ್ರಿ. ಅದಕ್ಕೆ ಉದಾಹರಣೆ ಕೂಡ ನೀವು ನೋಡಿದ್ರಿ. ಈಗ ಪ್ರಾಸಾಕ್ಷರದಲ್ಲಿ ಎರಡು ವಿಧ. ಎರಡು ವಿಧಗಳು ಯಾವುದಂದ್ರೆ ಆದಿಪ್ರಾಸ ಅಂತ್ಯಪ್ರಾಸ ಅಂತ ಹೇಳಿದ್ರು. ಅಂದ್ರೆ ಆದಿಪ್ರಾಸ ಪದ್ಯಗಳು ಅಂತ್ಯಪ್ರಾಸ ಪದ್ಯಗಳು ಅಂತೀವಿ. ಹಾಗಾದ್ರೆ ಆದಿಪ್ರಾಸ ಎಂದರೆ ಏನು? ಎಂತಹ ಪದ್ಯಗಳನ್ನು ನಾವು ಆದಿಪ್ರಾಸ ಪದ್ಯಗಳಲ್ಲಿ ಗುರುತಿಸಬೇಕು. ನೋಡಿ, ಪದ್ಯದ ಪ್ರತಿಯೊಂದು ಸಾಲಿನ ಎರಡನೆಯ ಅಕ್ಷರವು ಪುನರಾವರ್ತನೆ ಆದರೆ ಅದನ್ನು ಆದಿಪ್ರಾಸ ಎನ್ನುವರು. ನೋಡಿ, ಪದ್ಯದ ಪ್ರತಿಯೊಂದು ಸಾಲಿನ ಎರಡನೆಯ ಅಕ್ಷರವು, ಒಂದು ಪದ್ಯ ಇದೆ, ಮೂರು ಸಾಲಿನ ಪದ್ಯ ಇದೆ ಅಥವಾ ನಾಲ್ಕು ಸಾಲಿನ ಪದ್ಯ ಇದೆ ಅಂದ್ಕೊಳ್ಳಿ. ಹಾಗೇನ್ ಮಾಡಿ, ಎರಡನೇ ಅಕ್ಷರವನ್ನು ಗಮನಿಸಬೇಕು. ಪ್ರತಿ ಸಾಲಿನ ಎರಡನೇ ಅಕ್ಷರ ಅಂದ್ರೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಅಂದ್ಕೊಳ್ಳಿ. ಇಲ್ಲಿ ಇಲ್ಲಿ ಅ ಇದೆ, ಇಲ್ಲಿ ರ ಇದೆ, ಇಲ್ಲಿ ಮತ್ತೊಂದು ನ ಇದೆ, ಇನ್ನೊಂದು ಏನು ವೆ ಇದೆ ಅಂತ ಹೇಳ್ಕೊಳ್ಳಿ, ಅಥವಾ ಅರಸವೇ ಅಂತ ಅಂದ್ಕೊಳ್ಳಿ. ಹಾಗೆ ಇಲ್ಲಿ ಹೀಗಿದೆ ತಿಳ್ಕೊಳ್ಳಿ. ಇದು ಸುಮ್ಮನೆ ಹಾಗೆ ಒಂದು ನಿಮ್ಗೆ ಗೊತ್ತಾಗಲಿದೆ ಕೇಳ್ತಾರೆ. ಇದೊಂದು ಸಾಲು ತಿಳ್ಕೊಳ್ಳಿ, ಪದ್ಯದ ಒಂದನೇ ಸಾಲು, ಎರಡನೇ ಸಾಲು, ಮೂರನೇ ಸಾಲು. ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ, ಎರಡನೇ ಅಕ್ಷರ ಏನಿದೆ ಇಲ್ಲಿ? ರ ಅಂತಕ್ಕಂತಹ ವ್ಯಂಜನದಿಂದ ಕೊಡ್ತಕ್ಕಂಥ ಒಂದು ಅಕ್ಷರ ಇದೆ. ಹಾಗಾಗಿ ಹೀಗೆ ಬರುವಂತ ಏನಂದ್ರೆ, ಒಂದು ಪದ್ಯದಲ್ಲಿ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿದ್ದರೆ ಆ ಪುನರಾವರ್ತಕ ಅಕ್ಷರಗಳನ್ನು ಅಂತಂದ್ರೆ ಆದಿಪ್ರಾಸ ಅಂತ ಹೇಳಿ ತೆರೆಯಬೇಕು. ಉದಾಹರಣೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಹೂವಿನ ಬಣ್ಣ ನವಿಲಿನ ಕುರಿತ ಕವಿಯ ಬರಹ ಮನವು ಸವಿ ಎಂದು ಚಂದ ಅಂತ ಇದೆ. ಇಲ್ಲಿ ನೋಡಿ, ಹೂವಿನ ಬಣ್ಣ, ಹೂಗಳನ್ನ ನೋಡಿದೀವಿ ವಿವಿಧ ಬಣ್ಣಗಳಲ್ಲಿ ಇರ್ತಾವೆ. ಇಲ್ಲಿ ವಿ ಅಂತಕ್ಕಂಥದ್ದು ಎರಡನೇ ಅಕ್ಷರ ಬಂದಿದೆ, ಒಂದನೇ ಸಾಲಿನಲ್ಲಿ ವಿ ಬಂದಿದೆ, ಎರಡನೇ ಸಾಲಿನ ನೋಡಿ ನವಿಲಿನ ಕುಣಿತ. ಇಲ್ಲೂ ಕೂಡ ನವಿಲಿನ ಅಂತಕ್ಕಂಥ ಪದದಲ್ಲಿ ವಿ ಬಂದಿದೆ, ಎರಡನೇ ಸಾಲಿನ ಎರಡನೇ ಅಕ್ಷರ ಕೂಡ ವಿ ಇದೆ. ಮೂರನೇ ಸಾಲಿನ ಅಕ್ಷರವನ್ನು ಗಮನಿಸಿ, ಕವಿಯ ಇದೆ. ಇನ್ನು ಎರಡನೇ ಅಕ್ಷರ ಯಾವುದಂದ್ರೆ ವಿ. ಹೌದಾ? ಇನ್ನು ನಾಲ್ಕನೇ ಸಾಲಿನಲ್ಲಿರ್ತಕ್ಕಂಥ ಅಕ್ಷರ ಕೂಡ ಯಾಕೆಂದ್ರೆ ವಿ ಆಗಿದೆ. ಅಂದ್ರೆ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ವಿ ಇದೆ. ಹಾಗಾಗಿ
ಈ ಒಂದು ಪದ್ಯವನ್ನು ನಾವು ಆದಿಪ್ರಾಸ ಅಂತ ಹೇಳಿ ಕರೆಯಬೇಕು. ಈ ರೀತಿ ರಚನೆಯಾಗುವಂತಹ ಪದ್ಯಗಳನ್ನ ಆದಿಪ್ರಾಸ ಪದ್ಯ ಅಂತ ಹೇಳಿ ನಾವು ಗುರುತಿಸಬೇಕು. ಅರ್ಥ ಆಯ್ತಾ? ನೋಡಿ, ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಯಾವಂದ್ರೆ ಅಂತ್ಯಪ್ರಾಸ. ಹಾಗಾದ್ರೆ ಅಂತ್ಯಪ್ರಾಸ ಯಾವ ಪದ್ಯವನ್ನು ನಾವು ಅಂತ್ಯಪ್ರಾಸ ಅಂತ ಕರಿತೀವಿ ಅದನ್ನ ಗಮನಿಸೋಣ. ನೋಡಿ, ಅಂತ್ಯಪ್ರಾಸ ಅಂತ್ಯಪ್ರಾಸ ಅಂತಂದ್ರೆ ಏನು? ಇಲ್ಲಿ ಪದ್ಯದ ಪ್ರತಿಯೊಂದು ಸಾಲಿನ ಕೊನೆಯ ಅಕ್ಷರವು ಪುನರಾವರ್ತನೆ ಆದರೆ ಅದನ್ನು ಏನಾಗಬೇಕು? ಅಂತ್ಯಪ್ರಾಸ ಅಂತ ಕರೆಯಬೇಕು. ಅಂತ್ಯಪ್ರಾಸ ಎನ್ನುವರು. ಹಾಗಾದ್ರೆ ಉದಾಹರಣೆ ನೋಡಿ, ಮಗು ತಂದಿತು, ಮಗುವಿನ ನಗು ತಂದಿತು ಅಂದದ ಒನಲಿನ ಅಂದದ ಒನಲಿನ ಕಿಮ್ಮತ್ತು ಅಂದದ ಒನಲ ಕಿಮ್ಮತ್ತು ಓಡಿದ ಮಗು ಬಿದ್ದಿತು ಜಾರಿ ಎದ್ದೇಳಲು ಸಾಲದಾಯಿತು ಅದರ ಶಕ್ತಿ. ಉದಾಹರಣೆಗೆ ಇಲ್ಲಿ ತರ ಇದೆ. ಪದ್ಯದ ಪ್ರತಿ ಸಾಲಿನ ಕೊನೆಯ ಪದ್ಯದ ಪ್ರತಿ ಇದೊಂದು ಸಾಲು. ಈ ಪದ್ಯದ ಪ್ರತಿ ಸಾಲಿನ ಕೊನೆಯ ಅಕ್ಷರ ಹೇಗಿದೆ ಪುನರಾವರ್ತನೆಗೆ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಪದ್ಯಗಳನ್ನು ಕರಿತೀವಿ ಅಂತ್ಯಪ್ರಾಸ ಪದ್ಯ ಅಂತ ಕರಿತೀವಿ. ಹಾಗಾಗಿ ನಿಮ್ಮ ಒಂದು ಮನೆಗೆ ಸೇರಿದರೆ ಆದಿಪ್ರಾಸ ಮತ್ತು ಅಂತ್ಯಪ್ರಾಸಕ್ಕೆ ಸಂಬಂಧಿಸಿದಂತಹ ಪದ್ಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಕನಿಷ್ಠ 5 ಪದ್ಯಗಳು ಆದಿಪ್ರಾಸ ಮತ್ತು ಅಂತ್ಯಪ್ರಾಸಕ್ಕೆ ಇರಬೇಕು. ಎಲ್ಲರಿಗೂ ಧನ್ಯವಾದ.